ಇನ್ನು ನಾನು ಬರೀ ಪೀಠಿಗೆ ಇದು, ಇನ್ನು ಪೀಠಿಗೆ ಇನ್ನ ಬಜೆಟ್ ಹೊಡೆದು ಹಂಚಿ ಬಜೆಟ್ ಏನಾಗಿತ್ತು ಅಂತೇಳಿ ಇನ್ನು ನಾನು ಮಾತನೇ ಆಡಿಲ್ಲ, ಸ್ಟಾರ್ಟಿಂಗ್ ಹೋಗಿಲ್ಲ ನೋಡ್ರಿ. ಅಲ್ಲ ಬಜೆಟ್ ನ ಒಡೆದು ಹಂಚೋದಕ್ಕೆ ಅಷ್ಟು ಟೈಮ್ ಇಲ್ಲ ಈಗ. ಅಲ್ಲ ಟೈಮ್ ಇಲ್ಲ, ಒಡಿಯಕ್ ಹೋಗ್ಬಿಡಿ. ಹೇಳಿದಿರಿ ಹಳ್ಳಿ ಭಾಷೆ ಸ್ವಾಮಿ, ಅದು ಒಡೆದು ಹಂಚೋದು ಅಂದ್ರೆ ಹಳ್ಳಿ ಭಾಷೆ, ಆಮೇಲೆ ಬೇರೆ ಬೇರೆ ಅರ್ಥ ಕಲ್ಪ. ಒಡೆದು ಹಂಚೋದು ಇರ್ಲಿಲ್ಲ, ಒಡೆದು ಅಂತ ಒಡೆದು ಹಂಚೋದು ಅಂದ್ರೆ ಅದು ಹಳ್ಳಿ ಭಾಷೆ. ಏನ್ ಮಾಡೋದು ಅದನ್ನ ನಯವಂಚಕ ನಯ ಭಾಷಣ ನಮಗೆ ಬರಲ್ಲ. ಹಳ್ಳಿ ಭಾಷೆ ಅಂತ ನಾವು ಹಳ್ಳಿ ಭಾಷಣಕಾರರು ಅಂತ ಹೆಸರು ತಗೊಂಡ್ಬಿಟ್ಟಿದೀವಿ ಕರ್ನಾಟಕ ರಾಜ್ಯದಲ್ಲಿ. ನಾವು ಹಂಗೇ ಇರ್ತೀವಿ, ಗ್ರಾಮೀಣ ಸೊಗಣ್ಣಲ್ಲೇ ಇರ್ತೀವಿ. ಈ ನಯವಿನಯದ ಮಾತುಗಳಿಲ್ಲ. ನಮ್ಮ ಮೋದಿ ಸ್ವಾಮಿಯವ್ರದ್ದು ಅಷ್ಟೇ, ನಮ್ದು ಅಷ್ಟೇ, ಹಂಗೆ ಇರ್ತೀವಿ ನಾವು. ಹಂಗೆ ಇದ್ದು ಭಾಷಣ ಮಾಡಿ ನಿಂದು ಹಂಗೆ ಕಂಬಿಡೋಣ, ನಿನ್ನೂ ಹಂಗೆ ಅಂತಾರಲ್ಲ ನಮ್ ಕಡೆ. ಬಿಡು, ಏನು ಮಾಡಕ್ಕಾಗಲ್ಲ. ಹಂಗೆ ಐದು ನಿಮಿಷದಲ್ಲಿ ಮುಗಿಸ್ಬಿಡಿ. ಐದು ನಿಮಿಷ ಇಲ್ಲ ನೋಡಿ, ನಾನು ಮಾತು ಸ್ಟಾರ್ಟ್ ಮಾಡಿ ಅರ್ಧ ಗಂಟೆ ಇಲ್ಲ ನೋಡಿ. ಇನ್ನು ಇನ್ನ ಅರ್ಧ ಗಂಟೆ ನನಗೆ ಟೈಮ್ ಕೊಡಿ, ಆಯ್ತು ಅವ್ರಿಗೂ ಕೊಡಿ ಮಾಡಿ. ನಾಳೆ ನಾಳೆ ಇದೆ ಟೈಮು, ಮಾಡಿ ಮಾತಾಡ್ಬೇಕೇನ್ರಿ. ಇದು ಬಹಳ ಬೇಜಾರಾಗತ್ತೆ ಬಿಡ್ರಿ ಇದು. ಆದ್ರಿಂದ ಇವತ್ತು ರೈತರ ಇನ್ನ ಈ ಬಜೆಟ್ ನಲ್ಲಿ ಸರ್ಕಾರ ಅಭಿವೃದ್ಧಿ ಕೆಲಸಗಳಿಗೆ ಬರೋಣ. ಅಭಿವೃದ್ಧಿ ಕೆಲಸಗಳು ನಿನ್ನೆ ಮಧ್ಯ ಭಾಷಣದಲ್ಲೂ ನಾನು ಇಂಟರ್ವ್ಯೂ ಆಗಿ ಮಾತನಾಡಿದೆ. ಸ್ವಲ್ಪ ಏನಾಗಿದೆ ಈ ಆದಾಯ ಏನೋ ಸರಿ, ನಿಮ್ದು 81,000 crore ಸಾಲದ ಹಣ ಉಳ್ಕೈತಿತ್ತು ಅಷ್ಟೇ ಅಭಿವೃದ್ಧಿಗೆ. ಇನ್ನೇನು ನಿಮ್ಮ ರೆವಿನ್ಯೂ ಎಕ್ಸ್ಪೆಂಡಿಚರಲ್ಲಿ ಏನಿಲ್ಲ, ರೆವಿನ್ಯೂನಲ್ಲಿ ಏನಿಲ್ಲ, 5 paisa ಉಳಿಯಲ್ಲ ರೆವಿನ್ಯೂಲ್ಲಿ, 1,000 crore ಉಳಿಬೋದಷ್ಟೇ. ನೀವು ಅಭಿವೃದ್ಧಿ ಮಾಡ್ತಾ ಇರೋದೇ ಸಾಲ ತೆಗೆದು, ಅದನ್ನು ಒಪ್ಕೋತೀನಿ. ಇವತ್ತು ನೀವು ಎಷ್ಟು ಲಕ್ಷ ಕೋಟಿಗಳ ವರ್ಕ್ ಇನ್ ಹ್ಯಾಂಡ್ ಕೈಲಿಟ್ಕೊಂಡಿದ್ದೀರಿ, ಶಂಕುಸ್ಥಾಪನೆ ಹಾಕಿದಿರಿ, ಪೂಜೆ ಮಾಡಿದಿರಿ, ಎಲ್ಲ ಕಡೆ ಕೆಲಸಗಳನ್ನು ಪ್ರಾರಂಭ ಮಾಡಿ ಅರ್ಧಕ್ಕೆ ನಿಲ್ಲಿಸಿದಿರಿ. ಯಾವ ಪ್ರಾಜೆಕ್ಟು ನಾನು ನೋಡಿದ್ದೇನೆ, ಏತ ನೀರಾವರಿ ಕರ್ನಾಟಕ ರಾಜ್ಯದಲ್ಲಿ 127 ಏತ ನೀರಾವರಿನ ಕಾರ್ಯಗತ ಮಾಡಲಿಕ್ಕೆ 18-19 ನಾನು ಒಂದೇ ಸರ್ಕಾರ ಟೀಕೆ ಮಾಡ್ತೀನಿ ತಿಳ್ಕೊಬೇಡಿ, ತಗೊಂಡಿದೆ. ಇವತ್ತು ನಿಮ್ಮ ಜವಾಬ್ದಾರಿ ಇದೆ. ಒಂದೇ ಒಂದು ಏತ ನೀರಾವರಿನಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಕೃಷ್ಣಾ ಜಲಭಾಗ್ಯ ನಿಗಮದ 24 ಸೇರಿದಂತೆ ಒಂದೇ ಒಂದು ಏತ ನೀರಾವರಿನ ಪೂರ್ಣಗೊಳಿಸಿ ರೈತರಿಗೆ ನೀವು ನೀರನ್ನು ಕೊಟ್ಟು ಸಮರ್ಪಕವಾಗಿ ಪಾದಾರ್ಪಣೆ ಮಾಡಿದ್ದೀವಿ, ಅವರು ಸಂತೋಷಗೊಳಿಸಿದ್ವಿ ಅಂತಕ್ಕಂಥ ಒಂದು ಸ್ಕೀಮ್ ಹೇಳ್ತೀರಾ? ಒಂದೇ ಒಂದು ಸ್ಕೀಮ್ ಹೇಳಿ ಸಾಕು. ಮತ್ತು ಹೆಂಗೆ ಇವತ್ತು ಕೃಷ್ಣಾ ಜಲಭಾಗ್ಯ ನಿಗಮದಲ್ಲಿ ಒಂದರಲ್ಲಿ ನಮ್ಮ ಕಾರಿಜೋಳ ಅವ್ರ ಮಧ್ಯ ಅದು ನಿರಂತರವಾಗಿ ನಡ್ಕೊಂಡು ಹೋಗುತ್ತೆ, ಏನು ಮಾಡೋಕ್ಕಾಗಲ್ಲ, ಅದು ಹೌದು ನಿಜ, ನಿರಂತರ ಇರುತ್ತೆ, ಎಷ್ಟಿರಬೇಕು ಅಷ್ಟಿರಬೇಕು. ಈಗ 140,000 crore ಅಧಿಕ ಕಾರಿಜೋಳವ್ರು ಬಂದು ಮಾಡ್ಯಾರೆ ಅಂತ ಹೇಳ್ತಾ ಇಲ್ಲ ನಾನು, ಯಾರ ಮೇಲೂ ಆಪಾದನೆ ನಾನು ಮಾಡಿಲ್ಲ. 140,000 crore ಅಧಿಕವಾದಂಥ ವರ್ಕ್ ಇನ್ ಹ್ಯಾಂಡು ವರ್ಕ್ ಕೊಟ್ಟು ಕಾಂಟ್ರಾಕ್ಟ್ರ್ ಮಾಡಿ ಬಿಲ್ಲಿಡ್ಕೊಂಡು ಅಲ್ಲಿ ಅರ್ಧ ಕೆಲಸ ನಿಲ್ಲಿಸಿ ಆ ವರ್ಕು ಆ ಪ್ರಾಜೆಕ್ಟ್ಗಳು 6,000 crore ಸ್ಟಾರ್ಟ್ ಆಗ್ತವೆ, 26,000 crore ಮುಗಿತವೆ. ಯಾಕೆ ಮುಗಿತವೆ? ಎಲ್ಲ ವರ್ಕ್ ಸ್ಲಿಪ್ ಆಗ್ತವೆ, ಎಲ್ಲ ಡಿವಿಯೇಷನ್ ಆಗ್ತವೆ, ಸರಿಯಾದ ರೀತಿ ಅವ್ರಿಗೆ ಪೇಮೆಂಟ್ ಮಾಡಲ್ಲ, ಟೆಂಡರ್ ರಿಜೆಕ್ಷನ್ ಆಗುತ್ತೆ. ಇಂಥ ಅನೇಕ ಕಾರಣಗಳಿಂದ ಇವತ್ತು ಪ್ರಾಜೆಕ್ಟ್ ಕಾಸ್ಟ್ಗಳು ಹೆಚ್ಚುತ್ತಾ ಹೋಗ್ತಾ ಇದ್ದಾವೆ, ಒಂದು ಪ್ರಾಜೆಕ್ಟು ಮುಗಿಯೋಂಗಿಲ್ಲ. ಇವತ್ತು ಈ ಸಣ್ಣ ನೀರಾವರಿ ಮತ್ತು ಈ ಒಂದು ದೊಡ್ಡ ನೀರಾವರಿ ಎರಡೂ ಸೇರಿ ಸುಮಾರು 16,000-17,000 crore ಪೆಂಡಿಂಗ್ ಬಿಲ್ಸ್ ಇದೆ. ಅವ್ರದ್ದೆಲ್ಲ ತಪ್ಪು. ನೀವು ಹಣನ ಒದಗಿಸ್ತಕ್ಕಂಥವ್ರು ಇಂಥ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರ ಸ್ವಲ್ಪ ಕೆಲವೊಂದು ಯೋಜನೆಗಳಿಗೆ ಹಣನ ಕೊಡ್ತಕ್ಕಂಥದ್ದನ್ನು ರೂಢಿ ಇಟ್ಕೋಬೇಕು. ರೂಢಿ ಇಲ್ಲ, ಇಂಥ ಸಂಕಷ್ಟ ಕರ್ನಾಟಕ ಸರ್ಕಾರ ಸಿಗಾಕೊಂಡಿದೆ. ಹೌದು, ಅವತ್ತಿನಿಂದ ಉಳ್ಕೊಂಬಂದೆ, ಇವತ್ತಿಂದ ಅಂತ ಹೇಳೋದಿಲ್ಲ ನಾನು, ಯಾರು ಸರ್ಕಾರ ಅಂತ ಹೇಳಿ ಟೀಕೆ ಮಾಡ್ತಾ ಇಲ್ಲ. ಅವತ್ತಿನಿಂದಲೂ ಉಳ್ಕೊಂಬಂದವೆ, 15 ವರ್ಷ ಆಗಿತ್ತೆ ಒಂದು ಯೋಜನೆ ಸ್ಟಾರ್ಟ್ ಮಾಡಿ, ಇನ್ನೂ ಆ ಯೋಜನೆ ಕಾರ್ಯಗತ ಆಗಿಲ್ಲ, ರೈತರಿಗೆ ನೀರು ಕೊಟ್ಟಿಲ್ಲ, ರೈತರಿಗೆ
ನೀರು ಕೊಡದೇ ಇರೋಂಥ ಇಂಥ ಯೋಜನೆಗಳನ್ನು ಏನಾದರೂ ಮಾಡಿ ಒಂದು ಸ್ವರಾಲು ಮುಗಿಸ್ಬೇಕು ಅಂತಕ್ಕಂಥ ಅಟ ಛಲ ಮತ್ತು ಈ ರಾಜ್ಯದ ಆರ್ಥಿಕ ದೃಷ್ಟಿಯಿಂದ ಬೇಕಲ್ಲ. ಸುಮ್ಮನೆ ಹೋಗೋದು, ಪೂಜೆ ಮಾಡೋದು, ನಾಳೆ ನೀರು ಬತ್ತು ಅಂತ ಹೇಳೋದು, ಅವರು ಎರಡು ಸಾರಿ ಹಾಕ್ತಾರೆ, ಮೂರು ಸಾರಿ ಹಾಕ್ತಾರೆ ಓಟ, ನಾಲ್ಕನೇ ಸಾರಿ ಸೋಲ್ಸಾಕ್ತಾರೆ. ಇವನು ಏನು ಇಲ್ಲ ಕಳ, ಬರೀ ಸುಳ್ಳು ಹೇಳ್ದ, ಮೂರು ಸಾರಿ ಎರಡು ಸಾರಿ ಒಂದು ಸಾರಿ ಹಾಕ್ತಾರೆ. ಆಮೇಲೆ ಏನು ಮಾಡ್ತಾರೆ, ಏ ಇಲ್ಲ ಕಡೆ ನೀರು ಇಲ್ಲ ಏನೂ ಇಲ್ಲ, ಬರೀ ಇದು ಇತ್ತೋಡೋದ್ರು ಕಾಲುವೆ ತೋಡೋದ್ರು ಅಂತಾರೆ, ಇದು ಮಾಡ್ತಾರೆ. ಅಂಥವು ಎಷ್ಟು ಸ್ಕೀಮ್ ಇದ್ದಾವೆ, ಎಷ್ಟು ಕಂತೀರಿ? ಇವತ್ತು ಪೆಂಡಿಂಗ್ ಬಿಲ್ಸ್ ಅಷ್ಟಿದ್ರೆ ನಿಮ್ಮದು 25,000 ಕೋಟಿದ ಇರಿಗೇಷನ್ ಇಟ್ಟಿದ್ದಾರೆ. ಹೌದು, ಹೋದ ಸರಿ 18 ಇಟ್ಟಿದ್ರಿ, ಈ ಸರಿ 25 ಇಟ್ಟಿದ್ರಿ. ಅದರೊಳಗೆ ಪ್ರಿನ್ಸಿಪಲ್ ಅಮೌಂಟ್ ಹೋಗುತ್ತೆ, ಪ್ರಿನ್ಸಿಪಲ್ ಅಮೌಂಟ್ ಹೋಗಿ ಎಲ್ಲ ಹೋಗಿ 18,000 ಕೋಟಿ ನಿಕ್ಕಿ ಉಳಿಬೋದು. ನಿಮ್ಮ 18,000 ಕೋಟಿ ಪೆಂಡಿಂಗ್ ಬಿಲ್ಲೇ ಇದ್ರ ಮೇಲೆ ಪೆಂಡಿಂಗ್ ಬಿಲ್ನೇ ಕೊಡ್ತಿರೋ, ನೀವು ಕೆಲಸನೇ ಮಾಡ್ತಿರೋ, ಏನಾಯಿತು? ಆಧುನಿಕ ಉಪಕರಣಗಳು ಬಂದು ಆ ಕಾಂಟ್ರಾಕ್ಟರ್ಗಳಿಗೆ ಕೆಲಸ ಇಲ್ಲದಲ್ಲೇ ಅವರು ಎಷ್ಟು ಬೇಕಷ್ಟಕ್ಕೆ ಹಾಕೊಂಡು ಟೆಂಡರ್ನ ಅವ್ರು ಕೆಲಸ ಮಾಡ್ತಲೇ, ಅವರೇ ಅವ್ರ ಪೆಂಡಿಂಗ್ ಬಿಲ್ಸ್ ಯಾವಾಗ ಬರುತ್ತೋ ಏನಾಗುತ್ತೋ ಗೊತ್ತಿಲ್ಲ, ಪ್ರೋಗ್ರೆಸ್ ಆಗ್ತಲೇ ಇದೆ. ಆದರೆ ವರ್ಕ್ಸು ಒಂದು ಕಂಪ್ಲೀಟ್ ಆಗ್ತಾ ಇಲ್ಲ. ಈಗ ನಮ್ಮ ಎತ್ತಿನೊಳೆ 12,000 ಕೋಟಿಗೆ ಮೊದಲು ಟೆಂಡರ್ ಕರೆದ್ರು, ಈಗ ರಿವೈಸ್ಡ್ ಎಸ್ಟಿಮೇಟು ಇನ್ನು 12,500 ಕೋಟಿ ಆಯಿತು. ಕ್ಯಾಬಿನೆಟ್ ಅನುಮೋದನೆ ಕೊಟ್ಟಿದೆ, ಅನುಮೋದನೆ ಕೊಟ್ಟು ಇವತ್ತು 25,000 ಕೋಟಿಗೆ ಹೋಗಿದೆ. ಅಲ್ಲೊಂದು 6-7,000 ಕೋಟಿ ಖರ್ಚು ಮಾಡಿದ್ವಿ. ಆ ನೀರು ಹೋಗಿ ಕೋಲಾರ ತಲುಪಬೇಕಲ್ಲ, ತಲುಪಬೇಕು ಅಂದರೆ 25,000 ಕೋಟಿ ಖರ್ಚು ಮಾಡಬೇಕಲ್ಲ. ನಾವು ಎಲ್ಲಿದೆ ದುಡ್ಡು? ನೀವು ಬಜೆಟ್ನಲ್ಲಿ ಇಟ್ಟಿದ್ರೆ 25,000 ಕೋಟಿ, ಅದರಲ್ಲಿ ಸಿಗದೆ ಖರ್ಚು ಮಾಡೋಕೆ 18,000 ಕೋಟಿ, 18-20,000 ಕೋಟಿ, ಅದರೊಳಗೆ ಪೆಂಡಿಂಗ್ ಬಿಲ್ಸ 16,000 ಕೋಟಿ ಅಂದರೆ ನೀವು ಯಾವ ಪ್ರಾಜೆಕ್ಟನ್ನು ಕಂಪ್ಲೀಟ್ ಮಾಡೋಕ್ಕೆ ಸಾಧ್ಯ? ಆಗ ಮಾತ್ರ ಶ್ರೀಲಂಕಾ ಆಗೋದಿದು. ಯಾವತ್ತು ಈ ಅಭಿವೃದ್ಧಿ ಕೆಲಸಗಳಲ್ಲಿ ನಾವು ಜನಗಳಿಗೆ ಇದಾಗ್ತೀವೋ ಅಲ್ಲಿ ನಾವೆಲ್ಲೋ ಒಂದು ಕಡೆ ಜಾರಿ ಬೀಳ್ತೀವಿ ಅಂತಕ್ಕಂಥ ಭಯ ಇದೆ. ಅದನ್ನು ತಾವು ಸ್ವಲ್ಪ ಸರ್ಕಾರಕ್ಕೆ ನಾನು ಸ್ವಲ್ಪ ಮನವಿ ಮಾಡ್ತೀನಿ ಅಷ್ಟೇ, ನಂದೇನು ಟೀಕೆ ಅಲ್ಲ, ಟಿಪ್ಪಣಿ ಅಲ್ಲ, ಏನಲ್ಲ. ಸ್ವಲ್ಪ ನಾನು ಸರ್ಕಾರಕ್ಕೆ ಇದಕ್ಕೆ ಏನು ಮಾಡ್ತೀರಿ, ಇದಕ್ಕೆ ಎಲ್ಲಿಂದ ಕಂಡುಹಿಡಿತೀರಿ, ಮದ್ಯಲ್ಲಿಂದ ಕಂಡುಹಿಡಿತೀರಿ, ವಿಶೇಷ ಅನುದಾನ ಬರೆದಿದ್ರೆ ಹೆಂಗಾಗುತ್ತೆ ಅಂತಕ್ಕಂಥದ್ದನ್ನು ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಇನ್ನೊಂದು ಕೇಂದ್ರ ಸರ್ಕಾರದ ಬಗ್ಗೆ ನನಗೊಂದು ಬೇಜಾರಿದೆ. ಏನಪ್ಪ ಅಂದರೆ ಈ ಸರಿ ಹೋದ ಸರಿ ಎಲ್ಲ ಫ್ಲಡ್ ಬಂತು, ಅತಿವೃಷ್ಟಿ ಆಯಿತು, ಬಂದರು, ಸರ್ವೆ ಮಾಡಿದರು, ನಮ್ಮಲ್ಲೂ ಎಲ್ಲ ಬಂದದ್ದು, ನಾವು ಎಲ್ಲ ಅವ್ರಿಗೆ ಎಳ್ನೀರು ಗಿಳ್ನೀರು ಎಲ್ಲ ಕೊಟ್ಟು ತೋರಿಸಿ ಕಳಿಸ್ತು. 1,900 ಕೋಟಿಗೆ ಇಲ್ಲಿಂದ ಇದು ಹೋಗಿ ಮನವಿ ಹೋಗಿ ಇಷ್ಟು ಬೇಕು ನಮಗೆ ಇದನ್ನು ಕಂಡು ಎಲ್ಲ ಕೆಲಸನ ಪೂರೈಸ್ಕೊಳಕ್ಕೆ ಎಂದು ಇವತ್ತಿನವರಿಗೆ ಇವತ್ತು ಮನೆಗಳಿಗೆಲ್ಲ ಏನು ಮಾಡಿದಿರಿ ನೀವು? 5 ಲಕ್ಷ ಅಂತ ಅನೌನ್ಸ್ ಮಾಡಿರಿ, 95,000 ರೂಪಾಯಿ ಇಮಿಡಿಯೇಟಾಗಿ ಹಾಕಿರಿ ಅಕೌಂಟ್ಗೆ. ಅವನು ಇಪ್ಪ 95,000 ರೂಪಾಯಿ ತಗೊಂಡ, ಫೌಂಡೇಶನ್ ಹಾಕ್ಯಂಡ, ಈಗ ಮ್ಯಾಕ್ ಕಟ್ಟಬೇಕು. ರಾಜೀವ್ ಗಾಂಧಿ ವಸತಿ ನಿಗಮ ತೋರಿಸ್ತೀರಿ, ರಾಜೀವ್ ಗಾಂಧಿ ವಸತಿ ನಿಗಮದ ದುಡ್ಡಿಲ್ಲ, ಅವರು ಇನ್ನೂ ನಮಗೆ ಆ ಫ್ಲಡ್ ದುಡ್ಡು ಬಂದಿಲ್ಲರಪ್ಪ, ಅದು ಬಂದ ಮೇಲೆ ನಾವು ದುಡ್ಡು ಬಿಡುಗಡೆ ಮಾಡ್ತೀವಿ ಅಂತಾರೆ. ಇವತ್ತು ಅವ್ನ ಮನೆಯೂ ಕಟ್ಟಂಗಿಲ್ಲ, ಆ ಕಡೆ ಅವನ ಮನೆಗೆ ವಾಸಕ್ಕೂ ಮನೆ ಇಲ್ಲ. ಇಂಥ ವೆಸ್ಟ್ ಮನೆ ಕರ್ನಾಟಕ ರಾಜ್ಯದಲ್ಲಿ. ಇವರು ಕೇಂದ್ರ ಸರ್ಕಾರ ಇಂಥ ಸಂದರ್ಭದಲ್ಲಿ ಬಂದು ನೋಡ್ಕೊಂಡೋಗಿ 1,900 ಕೋಟಿ ಇವ್ರಿಗೆ ಯಾವ ಇದ್ರಿ ಅಷ್ಟು ಬಜೆಟ್ನಲ್ಲಿ 1,900 ಕೋಟಿ ಕರ್ನಾಟಕ ರಾಜ್ಯಕ್ಕೆ ಕೊಡಲಿಲ್ಲ ಅಂದರೆ ಎಷ್ಟು ಪ್ರೀತಿ ಇದೆ ಅಂತ ಕಾಣುತ್ತೆ ಕರ್ನಾಟಕ ರಾಜ್ಯದ ಬಗ್ಗೆ ಅವರಿಗೆ. ಬೇಕಲ್ಲ, ಇದನ್ನು ಯೋಚನೆ ಮಾಡಬೇಕಲ್ಲ. ಇದನ್ನೇನಾರ ನಾವು ಕೇಳಿದರೆ ಇವರು BJP ಟೀಕೆ ಮಾಡ್ತಾರೆ, ನಾವು ಯಾರನ್ನೂ ಟೀಕೆ ಮಾಡಲ್ಲ. ನಮಗೆ 4 ಕೆಲಸ ಆದರೆ ಸಾಕು, ನಮಗೆ ನಮ್ಮ ಕ್ಷೇತ್ರ ಜನ ಸೌಖ್ಯವಾಗಿರಬೇಕು. ಈಗೇನಂತಾರೆ ಎಲ್ಲ ಕೆಡಿಕೊಂಡರೆ ಪೌಂಡೆ, ನಮಗೇನಾಯಿತು ನಮ್ಮ ಅರಸೀಕೆರೆಗೆ ಯಾವತ್ತೂ ಮಳೆ ಇಲ್ಲ, ನಾವು ಬರೆದವರು, ಮಳೆ ಇದ್ದಕ್ಕಿದ್ದಂಗೆ ಬಿದ್ದುಬಿಡ್ತು. ಈ ಸುಣ್ಣದ ಹೊರಳಿಗೆ ನೀರು ಬಿಟ್ಟಂಗೆ ಆಗ್ಬಿಟ್ಟವು ಎಲ್ಲ ಮನೆಗಳು, ಎಲ್ಲ ಉದುರಿಬಿಟ್ಟವು, ಉದುರಿಬಿಟ್ಟು ಎಲ್ಲ ಮನೆಗಳು ಎಲ್ಲ ಇದ್ರ ಮನೆ ಮಣ್ಣಿನ ಮನೆ ಹೋಗ್ಬಿಟ್ಟವು. ಫೌಂಡೇಶನಿಗೆ ಮಾತ್ರ ದುಡ್ಡು ಕೊಟ್ಟರು, ಆಗ ಬಹಳ ಜನ ಖುಷಿಯಾಗಿ ಹಾಕ್ಯಾಡ್ರು, ಈಗ ಅವಕ್ಕೆ ದುಡ್ಡು ಬಂದಿಲ್ಲ, ಅವ್ರ ದಿವಸ ಎದ್ದು ನಮ್ಮ ಮನೆಗೆ ಬರ್ತಾರೆ. ಇದು ಒಂದು ಇದು ವ್ಯವಸ್ಥೆ. ಅದರಿಂದ ದಯಮಾಡಿ ನಾನು ಹೇಳ್ತಕ್ಕಂಥದ್ದು, ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರವೇ ಬರೆಸ್ಬೇಕು ಅಂತ ಅಲ್ಲ, ಕೇಂದ್ರ ಸರ್ಕಾರ ಬರೆಸ್ತೀವಿ ಅಂತ ಹೇಳಿದರು, ಇಸ್ ಎ ಪ್ರಾಮಿಸ್ ಹೇಳಿದರು. ಆದರೆ ಇವತ್ತು ಅದನ್ನು ಆ ದುಡ್ಡು ಇನ್ನೂ ಆಗಿವೆ ಕರ್ನಾಟಕ ಸರ್ಕಾರಕ್ಕೆ ಬಂದಿಲ್ಲ. ಅದನ್ನು ಬರೋ ಅಂಥ ವ್ಯವಸ್ಥೆನ ದಯಮಾಡಿ ಮಾಡಬೇಕು ಅಂತಕ್ಕಂಥದ್ದನ್ನು ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಆಮೇಲೆ ರೈತರ ಬಗ್ಗೆ, ನಾವು ಈ ದೇಶದ ಭಾರತದ ಬೆನ್ನೆಲುಬು ರೈತ, ಮಹಾತ್ಮ ಗಾಂಧೀಜಿ ಹೇಳಿದ್ರು, ಈ ದೇಶ ಆಳ್ತಕ್ಕಂಥ ಎಲ್ಲ ಪ್ರಬುದ್ಧರು ಹೇಳೋಗಿದ್ದಾರೆ. ನಾವು ಅಲ್ಲಿ ಭಾಷಣಕ್ಕೆ ನಿಂತ್ಕೊಂಡಾಗ ಇದನ್ನೇ ಹೇಳ್ತೀವಿ, ನೀವು ಈ ದೇಶದ ಬೆನ್ನೆಲುಬುಗಳು ನೀವು ಅಂತ ಹೇಳ್ತೀವಿ.
ಭಾರತ ದೇಶದ ಬೆನ್ನೆಲುಬುಗಳು ನಾವು ಅಂತ ನೀವು ನಾವು ಹೇಳ್ತೀವಿ, ನೀವು ಹೇಳ್ತೀರ. ಈಗೇನಾಗಿದೆ? ಬೆಂಬಲ ಬೆಲೆ, ರೈತ ಬೆಳೆದಂಥ ಬೆಳೆಗಳಿಗೆ ವೈಜ್ಞಾನಿಕವಾದಂಥ ಬೆಲೆ ಕೊಡಬೇಕು ಅನ್ನೋದು ಒಂದು ಆಯೋಗನೂ ರಚನೆ ಆಯಿತು, ಸಮಿತಿನೂ ಆಯಿತು, ಅಧ್ಯಕ್ಷರು ನೇಮಕ ಆದರೂ ಅದು ಯಾವುದೂ ಆಗಲಿಲ್ಲ. ಆದರೆ ವೈಜ್ಞಾನಿಕವಾದಂಥ ಬೆಂಬಲ ಬೆಲೆ, ವೈಜ್ಞಾನಿಕವಾದಂಥ ಬೆಂಬಲ ಬೆಲೆನ ಕೊಡೋದಕ್ಕೆ, ವೈಜ್ಞಾನಿಕವಾದಂಥ ಬೆಂಬಲ ಬೆಲೆ ಏನು? ಒಂದೂವರೆ ವರ್ಷಗಳ ಕಾಲ ಸುದೀರ್ಘವಾಗಿ ಡೆಲ್ಲಿ ಗೇಟ್ನಲ್ಲಿ ಧರಣಿ ಕೂತಂಥ ರೈತರಿಗೆ ಈ ದೇಶದ ಪ್ರಧಾನಮಂತ್ರಿಗಳೇ, ಗೌರವಾನ್ವಿತ ಪ್ರಧಾನಮಂತ್ರಿಗಳು ಒಂದು ಮಾತನ್ನು ಹೇಳಿದರು, ನಿಮ್ಮ ವೈಜ್ಞಾನಿಕವಾದಂಥ ಬೆಂಬಲ ಬೆಲೆನ ನಾವು ಆಗಿಂದಾಗ್ಗೆ ಪರಿಷ್ಕರಣೆ ಮಾಡ್ತೀವಿ, ಆ ಸಾಂದರ್ಭಿಕಕ್ಕೆ ಅನುಸಾರವಾಗಿ ವೈಜ್ಞಾನಿಕವಾದಂಥ ಬೆಲೆಯನ್ನು ನಿಗದಿ ಮಾಡಿ ಕೊಡ್ತೀವಿ ಅಂತಕ್ಕಂಥದ್ದನ್ನು. ಇದು ರಾಜ್ಯ ಸರ್ಕಾರದ ಹೊಣೆ ಅಲ್ಲ, ಬೆಂಬಲ ಬೆಲೆಯನ್ನು ನಿರ್ಧಾರ ಮಾಡ್ತಕ್ಕಂಥ ಹೊಣೆಗಾರಿಕೆ ಇರತಕ್ಕಂಥದ್ದು ಈ ಕೇಂದ್ರ ಸರ್ಕಾರದ ಹೊಣೆಗಾರಿಕೆ. ಇದು ಕೇಂದ್ರ ಸರ್ಕಾರ ಈ ಬೆಂಬಲ ಬೆಲೆಯನ್ನು ಸೂಚಿಸಬೇಕು, ಬೆಂಬಲ ಬೆಲೆಯನ್ನು ನಿಗದಿ ಮಾಡ್ತಕ್ಕಂಥದ್ದು. ಇವತ್ತು ಉದಾಹರಣೆಗೆ ನಮ್ಮ ಹತ್ರ ನಮ್ಮದು ಕಮರ್ಷಿಯಲ್ ಕ್ರಾಪು ಕೊಪ್ರಿ, ಕೊಪ್ರಿ 19,000 ಹೋಯ್ತು, 19,000 ಕೊಪ್ರಿ ಬೆಲೆ ಹೋಗಿ ಶೆಣನಾಗಿ ಇವತ್ತು 10,500 ಬಂದಿದೆ. 11,000 ಕೊಪ್ರಿ ಬೆಲೆ ನಿಗದಿ ಮಾಡಿದಾಗ 19,000 ಹೋಯ್ತು, ಅದು ಇವತ್ತೇನಾಗಿದೆ 19,000 10,500 ಬಂದಿದೆ. 10,500 ಬಂದರೆ ಇವರು ನಾವೆಲ್ಲ ಒಂಚೂರು ಮಾಡಿದೋ ಮುಖ್ಯಮಂತ್ರಿಗಳು ಹೇಳಿದ್ರು ಸೆಂಟ್ರಲ್ ಗೌರ್ಮೆಂಟ್ಗೆ ಒಂದು 750 ರೂಪಾಯಿನ ಜಾಸ್ತಿ ಮಾಡಿರು ಕೊಪ್ರಿ ಬೆಲೆನ, 750 ರೂಪಾಯಿ ಜಾಸ್ತಿ ಮಾಡಿ. ಆ ಜಾಸ್ತಿ ಮಾಡಿ ಇವ್ರು ಕಟ್ಟೆ ಮೇಲೆ ತಕ್ಕಡಿ ಬಿಟ್ಟು ತಗೊಂಬಂದರೂ ಕೂಡ ಅದೇನು 10,000 ಮೇಲೆ ಏನೋ ಕಾಣ್ತಾ ಇಲ್ಲ. ಆದ್ದರಿಂದ ರೈತನ ಏನು ಮಾಡಬೇಕು? ಇವತ್ತು ಕೊಪ್ರಿ ಬೆಲೆಯ ಸ್ಥಿತಿ ಏನಾಗಿದೆ? ಇದಕ್ಕೆ ಏನು ಮಾಡಬೇಕು? ವೈಜ್ಞಾನಿಕ ಇವತ್ತು ಆ ರೈತನ ಕಷ್ಟನೇ ನೋಡೋದಾದರೆ, ಇವರಿಗೆ 11,000 ರೂಪಾಯಿಗೆ ಏನು ಕೊಪ್ರಿ ಬೆಲೆ ನಿಗದಿ ಮಾಡಿದ್ರು, ಅವತ್ತು ಇದ್ದಂಥ ಪದಾರ್ಥಗಳ ಬೆಲೆ 400 ರೂಪಾಯಿ, ನೀವೇ ಕೊಟ್ಟಂಥ, ನಾವೇ ರಾಜಕಾರಣಿಗಳು ಕೊಟ್ಟಂಥ ಗ್ಯಾಸಿನ ಬೆಲೆ ರೈತನಿಗೆ ಕೊಟ್ಟಂಥದ್ದು, ಹೇ ನೀವು ಹೊಲಲೆಲ್ಲ ಹೊಗೆ ಸುತ್ತಿಸ್ಕೋಬೇಡಿ, ನೀವು ಗ್ಯಾಸಲ್ಲಿ ಊಟ ಮಾಡಿ ಅಂತ ಹೇಳಿದ್ವಲ್ಲ ನಾವೇ ರಾಜಕಾರಣಿಗಳು, ಕೊಟ್ಟಿವಲ್ಲ ಪುಕ್ಕಟ್ಟೆಯ 400 ರೂಪಾಯಿ ಕೊಟ್ಟು, 350-400 ರೂಪಾಯಿ, ಇವತ್ತು 1,200 ರೂಪಾಯಿ ಆಗಿದೆ. ಏನು ಮಾಡ್ಬೇಕು ಅವನೊಂದು ಗ್ಯಾಸ್ ಕೊಂಡ್ಕೊಬರ್ಬೇಕಾರೆ? ಒಂದು 50 kg ಯೂರಿಯಾ ಇವತ್ತು 1,200-1,300 ರೂಪಾಯಿ ಆಗಿದೆ. ಅವತ್ತು 400-450 ರೂಪಾಯಿ ಸಿಗ್ತಾ ಇತ್ತು, ರೈತ ಸಂಕಷ್ಟದಲ್ಲಿಲ್ವಾ? ಡೀಸೆಲ್ ಬೆಲೆ ರೈತಿಂಗ್ ಹೆಚ್ಚಲ್ಲ, ರೈತ ಆಧುನಿಕ ಬೇಸಾಯ ಮಾಡಿ ಎಲ್ಲ ಎತ್ತು ಕೊರ ಎಲ್ಲನೂ ಮನೆಗೋಡಿಸಿ ಅಂದ್ರಿ, ಅವರೆಲ್ಲನೂ ಎತ್ತು ಕರ ಮನೆಗೋಡಿಸಿರು ಬಿಟ್ಟರು. ಈಗ ಒಂದೂರಲ್ಲಿ ಒಂದು ಜೊತೆ ಎತ್ತು ಒಬ್ಬನೂ ಹೊಲ ಉಳನಿಲ್ಲ, ಎಲ್ಲ ಡೀಸೆಲ್ನಲ್ಲಿ ವ್ಯವಸಾಯ ಮಾಡ್ತಾ ಇದ್ದಾರೆ, ಟ್ರ್ಯಾಕ್ಟರ್ನ ವ್ಯವಸಾಯ ಮಾಡ್ತಾ ಇದ್ದಾರೆ. ವೈಜ್ಞಾನಿಕವಾದ ಡೀಸೆಲ್ ಬೆಲೆ ಜಾಸ್ತಿ ಆದರೆ ರೈತನ ತೊಟ್ಟಲ್ವಾ? ಇವತ್ತು ರೈತನ ಡೀಸೆಲ್ ಬೆಲೆ 60 ರೂಪಾಯಿ ಇತ್ತು, ಅವತ್ತು 11,000 ಮಾಡೋ ದಿವಸ 11,000 ರೂಪಾಯಿ ಕೊಪ್ರಿ ರೇಟ್ ಮಾಡುವಾಗ 60 ರೂಪಾಯಿ ಇತ್ತು, ಇವತ್ತು 100 ರೂಪಾಯಿ ಡೀಸೆಲ್ ಬೆಲೆ. ಇದು ಅವನು ರೈತ ಎಲ್ಲ ಮಾರ್ತಕ್ಕಂಥ ಎಲ್ಲ ಪದಾರ್ಥಗಳು ಕಡಿಮೆ, ಅವನು ಕೊಂಡ್ಕೊಬರವೆಲ್ಲ ಜಾಸ್ತಿ. ಇದನ್ನು ನೀವು ವೈಜ್ಞಾನಿಕವಾಗಿ ಪರಿಷ್ಕರಿಸ್ತಾ ಇದ್ರೆ ರೈತ ಏನಾಗಬೇಕು? ಆತ್ಮಹತ್ಯೆ ಮಾಡ್ಕೋಬಾರ್ದ ರೈತ, ಅವನ ಕಷ್ಟ ಏನು ಹೇಳ್ತಾರೆ, ಒಂದು ಕುಂಟಾಲ್ಗೆ 2 ಕುಂಟಾಲ್ ತಗೊಂಡೋಗ್ಬೇಕಲ್ಲಪ್ಪ ಕೊಪ್ರಿಯ ಅಂತಾರೆ. ಅವತ್ತು ಹಿಂದೆ ಒಂದೇ ಕುಂಟಾಲು ಒಂದು ಕುಂಟಾಲ್ ಮೇಲೆ ಇಷ್ಟು ಗಿಟ್ಟು ಹಾಕ್ಯಂಡೋತಿದ್ದು, ಇಷ್ಟು ದುಡ್ಡು ಸಿಕ್ಬಿಡೋದು. ಈಗ ನೋಡೋಣ, 2 ಕುಂಟಾಲ್ ತಗೊಂಡೋಗ್ಬೇಕು, 1¾ ಕುಂಟಾಲ್ ತಗೊಂಡೋಗ್ಬೇಕು ನಾವು ಆ ದುಡ್ಡು 19,000 ತರಕ್ಕೆ ಅಂತೇಳಿ ಎಷ್ಟು ಸಂಕಟದಿಂದ ಹೇಳ್ತಾರೆ ರೈತರು. ಅವರ ವರಮಾನ ಹೆಚ್ಚಿದಂತೆ ಈ ಪಬ್ಲಿಕ್ಕಲ್ಲಿ ರೇಟ್ ಹೆಚ್ಚಾದಂಗೆ, ಮಾರುಕಟ್ಟೆಯಲ್ಲಿ ರೇಟ್ ಹೆಚ್ಚಾದಂಗೆ ಆ ರೈತ ಬೆಳೆದಂಥ ಪದಾರ್ಥಗಳಿಗೂ ರೇಟ್ ಹೆಚ್ಚಾಗಬೇಕಲ್ಲ, ಕೊಡಬೇಕಲ್ಲ ರೈತನಿಗೆ. ರೈತನಿಗೆ ಕೊಡದೆ ಹೋದರೆ ರೈತ ಏನಾಗ್ತಾನೆ? ರೈತನ ಸಂಕಷ್ಟ ಯಾರು ಕೇಳರು? ಇವತ್ತು ಇದನ್ನು ಅವತ್ತು ಪ್ರಧಾನಮಂತ್ರಿಗಳು ಹೇಳಿದ್ದು, ವೈಜ್ಞಾನಿಕವಾಗಿ ಅಳತೆ ಮಾಡಿ ಅದನ್ನು ಇದು ಮಾಡಿ ವ್ಯವಸ್ಥಿತವಾಗಿ ನಾವು ಸಂಸ್ಕರಣೆ ಮಾಡಿ ಎಲ್ಲದನ್ನು ಯೋಚನೆ ಮಾಡಿ ಕಾಲಕಾಲಕ್ಕೆ ಅನುಗುಣ ಅವತ್ತಿನ ವ್ಯವಸ್ಥಿತವಾಗಿರ್ತಕ್ಕಂಥ ವೈಜ್ಞಾನಿಕವಾದಂಥ ಬೆಂಬಲ ಬೆಲೆಯನ್ನು ನಾವು ನಿರ್ಧಾರ ಮಾಡ್ತೀವಿ, ನೀವೆಲ್ಲ ಕಾಲಪ್ ಮಾಡಿ ಸ್ಟ್ರೈಕ್ನ ಅಂತೇಳಿ ವಾಪಸ್ ಕಳಿಸಿರು, ಎಲ್ಲ ಕಾಲಪ್ ಮಾಡಿ ಮನೆಗೋದ್ರು. ಆದರೆ ಇವತ್ತಿನವರಿಗೆ ವೈಜ್ಞಾನಿಕವಾದ ಬೆಲೆ ಕಾಲಕಾಲಕ್ಕೆ ಬರ್ತಾ ಇದೆಯಾ? ಯಾವುದಕ್ಕೆ ನೀವು ಯಾವುದು ಬೆಳೆ, ಈಗ ಟೊಮೊಟೊ ಹಣ್ಣನ್ನು ಬೆಳೀತಾರೆ, ಅದಕ್ಕೊಂದು ನೀತಿ ಇಲ್ಲ. 2 ಕ್ವಿಂಟಲ್ ಮೊನ್ನೆ ಮಾಧುಸ್ವಾಮಿಯವರು ನಮ್ಮಲ್ಲಿ ಒಂದು ಭಾಷಣ ಮಾಡ್ತಿದ್ರು.